ದುಡ್ಡೇನ್ ಸ್ವಾಮಿ ತಲೆ ಎಡ್ಕೊಂಡು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಹಲೋ ನಮಸ್ಕಾರ, ಲೋಕಲ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವನೇನಪ್ಪ ತಮ್ಮನೇಲಲ್ಲಿ ಸಲಾರ್ ಮೂವಿದು ಟ್ರೈಲರ್ ರಿಲೀಸ್ ಆಗೈತಲ್ಲ, ಅದ್ರ ಬಗ್ಗೆ ಏನೋ ಹೇಳ್ತೀನಿ ಅಂದ್ಬಿಟ್ಟು ನೋಡಿದ್ರೆ ಯಾವುದೋ ಕೆರೆ ತೋರಿಸ್ಕೊಂಡು ಕುಂತವನೆ. ಅಂದರೆ ಈ ಕೆರೆ ಬಗ್ಗೆ ಒಂದು ಸ್ಟೋರಿ ಐತೆ. ಈ ಕೆರೆ ಯಾವುದೇ ಕಾರಣಕ್ಕೂ ಈ ನೀರು ಏನೈತೆ, ಈ ನೀರು ಡ್ರೈ ಆಗಲ್ಲ. ಇದ್ದು ಎಷ್ಟಾಯಿತು ಆ ಕೆರೆಯಲ್ಲಿ, ಇನ್ನು 20 ವರ್ಷ ಹೋದರೂ ಇಷ್ಟೇ ಇರ್ತೈತೆ. ಏನಕ್ಕೆ ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. KGF ಖ್ಯಾತಿಯ ನಮ್ಮ ನೀಲ್ ಮಾಮ ಒಳ್ಳೆ ಪಿಕ್ಚರ್ ಮಾಡ್ತೀನಿ ಅಂದ್ಬಿಟ್ಟು ಸಲಾರ್ ಅಂತ ಟೈಟಲ್ ಇಟ್ಕೊಂಡು ನುಗ್ಗುದ್ದೆ ಮಾಂಚೆತ್ತು ತೆಲುಗು ಇಂಡಸ್ಟ್ರಿಗೆ. ಅಲ್ಲಿ ಹೋಗಿದ್ದೆ ಪ್ರಭಾಸ್ ಅವ್ರನ್ನ ಬಿಗಿಯಾಗಿ ತಬ್ಬಿಡ್ಕೊಂಡು ಹೆಗಲ ಮೇಲೆ ಎತ್ಕೊಂಡಿರಿಸ್ಕೊಂಡು ಡೈನಾ ಸರು ಆ ಸರು ಈ ಸರು ಅಂದ್ಕೊಂಡು ಕುಂತ್ಕೊಂಡ್ರು ಸ್ಟಾರ್ಟ್ ಮಾಡಿದ್ರು. ನಮ್ಮ ನೀಲ್ ಮಾಮ ಅವ್ರಿಗೆ ಇದೇ ಓಡ್ತಿತ್ತು, KGF ಭಾಗ 1, 2 ಮತ್ತು ಉಗ್ರಂ ಸ್ಟೋರಿಗಳೇ ತಲೆಯಲ್ಲಿ ಓಡಾಡ್ಕೊಂಡಿತ್ತು. ಅದೇ ಟೀಮ್ಗೆ ಪ್ರಭಾಸ್ ಅವ್ರು ಯಾವಾಗ ಇವ್ರಿಗೆ ನನ್ನ ಹಾಕೊಂಡು ಒಂದು ಪಿಕ್ಚರ್ ಮಾಡ್ರಿ ಅಂತ ಯಾವಾಗ ಗ್ರೀನ್ ಸಿಗ್ನಲ್ ಕೊಟ್ಟರು, ತಗಳಪ್ಪ ಎತ್ಕೊಂಡ್ರು ಉಗ್ರಂ 2 ಸ್ಕ್ರಿಪ್ಟ ಬರೆದು ಮಾಡಿದ್ದದ ಎತ್ಕೊಂಡ್ರು ಸ್ಟಾರ್ಟ್ ಮಾಡಿದ್ರು. ಹೆಂಗೂ KGF ಭಾಗ 1, 2 ಪ್ರಾಜೆಕ್ಟ್ ವರ್ಕ್ ಮಾಡಿದ್ರಲ್ಲಪ್ಪ, ಆ ಬಂದೂಕಗಳು ಆ ಸೆಟ್ ಹಾಕಿದ್ರೆ ದೊಡ್ಡ ದೊಡ್ಡ ಸೆಟ್ಟು ಅದೆಲ್ಲ ಇತ್ತಲ್ಲ, ಇತ್ತಲ್ಲೇ ಹೆಂಗಾರ ಮಾಡಿ ಗುಡುಗಿಸ್ಬಿಡೋಣ ಅಂದದ್ದೆ, ಕರ್ಕೊಂಡು ಹೋದದ್ದೆ, ನಿಲ್ಲಿಸೋದೆ. ಫಸ್ಟು ಒಂದು ಫೋಟೋ ತೆಗೆದುಬಿಟ್ಟು ಬಿಟ್ಟರು. ಆ ಫೋಟೋ ನೋಡಿದ ತಕ್ಷಣ ಟಾಲಿವುಡ್ ಮಂದಿಯೇ ಎದೆಯಲ್ಲಿ ಎಷ್ಟು ವರ್ಷದಿಂದ ಎದೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಕಾಯುವುದು ಅಂತ ಅಂದವರೆ ಪ್ರಭಾಸ್ ಫ್ಯಾನ್ಗಳೆಲ್ಲ ನಿಂತ್ಕೊಂಡು ಏನು ಆ ಸ್ಟೇಟಸ್ಸು ಹಾಕ್ಕೊಂಡು ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಮೆರೆಸಿದ್ದೆ. ಆದರೆ ನಮ್ಮ ಸ್ಯಾಂಡಲ್ವುಡ್ ಮಂದಿ ಏನವ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಫ್ಯಾನ್ಸು, ಅವ್ರು ನೋಡಿದ್ರು ಎಲ್ಲೋ ಅಂತ ಹೊಡಿತಿತ್ತು ಅವ್ರಿಗೆ. ಓ ಇದು ಯಾಕೋ ಹಿಂಗೆ ಬತ್ತವನಲ್ಲ ನೀಲ್ ಮಾಮ, ಹುಡುಕೊಂಡು ಹೋದ ಆ ಕಡೆ, ತಿರ್ಗಾ ಯಾಕೋ ರಿಟರ್ನ್ ಹೊಡಿತವನೆ ಅಂತ ಟ್ರೈಲರ್ ಬರುಗಂಟ ಮೀಕೊಂಡು ಕಾದ್ರು ಮನಸ ಬಿಗಿಯಾಗಿಟ್ಕೊಂಡು. ಆಮೇಲೆ ನೋಡ್ತಾರೇನೆ ದಿವಸ 12 ಗಂಟೆಗೆ AM PM ಕನ್ಫ್ಯೂಸ್ ಮಾಡ್ಕೊಂಡು ಏನು 34 ಸತಿ ಫೋನ್ ಎತ್ತೋದು, 22 ಸತಿ ಕಟ್ ಮಾಡೋದು, ಯೂಟ್ಯೂಬ್ ಆಗೋದು, ಸರ್ಚ್ ಮಾಡೋದು, ಹುಡ್ಕೋದು, ನೋಡೋದು, ಮಡಗೋದು ಮಾಡ್ತಿದ್ರು. ಆಮೇಲೆ ತಗೊಳ್ಳಯ್ಯ ಬಿಟ್ರು. ಬಿಟ್ಟು ತಕ್ಷಣ ಬೇರೆ ಫಿಲ್ಮ್ ಇಂಡಸ್ಟ್ರಿ ಫ್ಯಾನ್ಸ್ ಆಗಿರ್ಬೋದು, ಪ್ರಭಾಸ್ ಫ್ಯಾನ್ಸ್ ಆಗಿರ್ಬೋದು ನೋಡ್ತಾರೆ ಅದನ್ನ. ಓಹೋಹೋ ಏನಯ್ಯ ಡೈನೋಸರ್ ಏನಾರೆ ಇಲ್ಲಿವರೆಗೂ ಬದುಕಿದ್ರೆ ಮೋಸ್ತಿ ಹಿಂಗೆ ಇತ್ತೇನೋ ಅಂತ ಅವ್ರ ಮನಸ್ಸಲ್ಲಿ ಅನ್ಕೊಬಿಟ್ರು. ಏನು ಅವ್ರದ್ದು ಹರ್ಸೋದ್ಗಾರ ಬೇಡ ಕಣಯ್ಯ, ಆ ಕಮೆಂಟ್ ಸೆಕ್ಷನಲ್ಲಿ ಏನು ಯೂಟ್ಯೂಬರ್ ಏನು ಆಪ್ ಮಾಡಿಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ರು, ಹಂಗೆ ಹತ್ಕೊಂಡು ಉರ್ದೈತೇನೆ ಯೂಟ್ಯೂಬಲ್ಲಿ, ದೊಡ್ಡ ಕಂಪ್ನಿಲಿ ಯೂಟ್ಯೂಬ್ ಕಂಪ್ನಿಲಿ ಏನು ಹಂಗಾಗೋಯ್ತು. ಅದೆಲ್ಲ ಹೋಗಲಿ, ಅವ್ರವ್ರ ಹರ್ಸೋದ್ಗಾರ ಅವ್ರು ಹೆಂಗಾರ ಮಾಡ್ಕೊಳ್ಳಿ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವ್ರ ಫ್ಯಾನ್ಸ್ ಆಗಿರ್ಬೋದು ಮತ್ತು ಈ ಉಗ್ರಮ್ಮು KGF ಭಾಗ 1 ಇವರೆಲ್ಲ ನೋಡಿರೋಂಥ ಕೆಲ ಜನ ಇರ್ತಾರಲ್ಲ ನಮ್ಮಂತೆ ಐಕ್ಳು ಪಾಯ್ಕಳ ನೋಡಿರೋರು, ಓಪನ್ ಮಾಡ್ಕೊಂಡು ನೋಡ್ತಾರೆ ಟ್ರೈಲರ್ನ. ಅಲ್ಲಲ್ಲಲ್ಲಲ್ಲ ಏನಪ್ಪ ಇದು ಉಗ್ರಂ 2 ಇವ್ರು ನೋಡಿದ್ರೆ ಸಲಾರ್ ಅಂತ ಹೆಸ್ರಿಗೆ ಬಿಟ್ಟವರಲ್ಲ, ಟೈಟ್ಲ್ ಇಕ್ಕೊಂಡು ಮಾಡ್ತಾವ್ರಲ್ಲ, ಅದ್ರ ಬದಲು ನಮ್ಮ ಶ್ರೀಮುರುಳಿಯವ್ರನ್ನ ಹಾಕ್ಕೊಂಡು ಉಗ್ರಂ 2.0 ಅಂತ ಮಾಡಿದರೆ ಇನ್ನೂ ಚೆನ್ನಾಗಿ ಓಡಿರೋದೇನೋ ಪಿಕ್ಚರು ನೋಡಿದ್ರೆ. ಅಲ್ಲಿ ಹೋಗ್ಬಿಟ್ಟು ಪಾಪ ಪ್ರಭಾಸ್ ಅವ್ರನ್ನ ಹಾಕ್ಕೊಂಡು KGF ಭಾಗ 1, 2 ಮಿಕ್ಸ್ ಮಾಡಿ ಸಲಾರ್ನ ಈ ಥರ ಮಾಡೋರಲ್ಲ, ಅದ್ರ ಜೊತೆಗೆ ಉಗ್ರಂದು ಸ್ವಲ್ಪ ಖಾರದ ಪುಡಿ ಹಾಕಿ ಸಾಂಬಾರ ಹಾಕಿ ಕ್ಲೀನಾಗೆಲ್ಲ ಕಲ್ಸಿಂಗ್ ಮಾಡಿ ಮಡ್ಗವ್ರಲ್ಲ ಹಂಗೆ ಅಂದ್ಕೊಂಡು ಕುಂತವ್ರೆ. ನನಗನ್ಸೋದು ಏನಪ್ಪ ಅಂದರೆ ದೇವ್ರಾಣ್ಗೂ ನಮ್ಮ ನೀಲ್ ಮಾಮ ತೆಲುಗು ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಪ್ರಭಾಸ್ ಅವ್ರನ್ನ ಹಾಕ್ಕೊಂಡು ಇಷ್ಟೊಂದು ಬಟ್ಟೆ ಹರ್ಕೊಳ್ಳೋದಕ್ಕೆ ನಮ್ಮ ಶ್ರೀಮುರುಳಿ ಅವ್ರನ್ನ ಹಾಕ್ಕೊಂಡು ಉಗ್ರಂ ಭಾಗ 2 ಅಂತ ತೆಗೆದುಬಿಟ್ಟಿದ್ರೆ ಒಳ್ಳೆ ಕ್ಲಿಕ್ ಆಗೋದೇನೋಪ್ಪ, ಆಗೋದು ಮಾತ್ರ ಗ್ಯಾರಂಟಿ ಆಗೋದು. ಏನು ಸೇಮ್ ಸ್ಕ್ರಿಪ್ಟೇನೆ ತಗೋಗಿ ಪ್ರಭಾಸ್ ಅವ್ರನ್ನ ಹಾಕ್ಕೊಂಡು ಮಾಡ್ತಾವ್ರೆ ಆಗೋದು. ನನಗನ್ಸೋದು ನಾನು ಹೇಳಿದ್ದೀನಯ್ಯ, ಅದನ್ನ ಬಿಟ್ರಿ ಇನ್ನೊಂದು ಹೇಳ್ಬಿಡ್ತೀನಿ ಅಪ್ಪ, ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಒಂದೊಂದು ಬ್ಯಾಟ್ರಿ ತಗೋಗ್ರಿ. ಏನು ಗುರು ಫುಲ್ಲು ಕತ್ಲೆ, ಒಂದು ಸಲಾರ್ದು ಟ್ರೈಲರ್ ನೋಡೋಕ್ಕೆ ಒಂದು ಫುಲ್ ಮೊಬೈಲ್ ಬ್ಯಾಟ್ರಿ ಬೇಕು, ಫುಲ್ಲು ಕತ್ಲೆ. ಎಷ್ಟು ಬ್ರೈಟೆಸ್ಟ್ನು ಕೊಟ್ಕೊಂಡು ನೋಡಿದ್ರೂ ಅದೇ ರಾಗ ಅದೇ ಹಾಡು, ಕತ್ಲೆ. ಇಷ್ಟು ನನಗನ್ಸೋದು ನಾನು ಹೇಳಿದ್ದೀನಿ. ಸಬ್ಸ್ಕ್ರೈಬ್ ಲೈಕ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡ್ರಪ್ಪ. ಮತ್ತು ಕೆರೆ ಸ್ಟೋರಿ ಹೇಳ್ತೀನಿ ಅಂತಿದ್ನಲ್ಲ, ಯಾಕಪ್ಪ ಈ ಕೆರೆಯಲ್ಲಿ ನೀರು ಹಿಂಗೆ ಇರ್ತೈತೆ ಡ್ರೈ ಆಗಲ್ಲ ಅಂದರೆ, ಪಕ್ಕದಲ್ಲಿ ಪಂಪ್ ಹೌಸ್ ಐತಿ, 24 ಗಂಟೆ ನೀರು ಬಿಡ್ತಾನೇ ಇರ್ತಾರೆ, ಎಲ್ಲ ಡ್ರೈ ಆಯ್ತದೆ.